ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ. ಇಂದು 31ನೇ ಮುಕ್ತಕವನ್ನ ನಾವು ನೋಡೋಣ. ಬಚ್ಚಿಟ್ಟುಕೊಂಡಿ ಹುದೆ ಸತ್ಯಮಿತ್ಯೆಯ ಹಿಂದೆ ನಚ್ಚುವುದೇ ಮರೆಯೊಳಿ ಹುದನೆ ಸತ್ಯವೆಂದು ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ ಮಂಕುತಿಮ್ಮ. ಸತ್ಯವಾದ ಆ ಪರಮಾತ್ಮ ವಸ್ತು ಅಸತ್ಯವಾದ ಈ ಸೃಷ್ಟಿಯ ಹಿಂದೆ ಬಚ್ಚಿಟ್ಕೊಂಡಿರುವುದೇ. ನಮಗೆ ಜಗತ್ತು ಕಾಣುತ್ತದೆ, ಅದು ಇಂದ್ರಿಯ ಗ್ರಾಹ್ಯ. ಇದನ್ನು ಮಿಥ್ಯವೆಂದು ಅಸತ್ಯವೆಂದು ಹೇಳ್ತಾರೆ. ಆದರೆ ಅದನ್ನು ಸೃಜಿಸಿದ ಶಕ್ತಿ ನಮಗೆ ಕಾಣುವುದಿಲ್ಲ. ಅದನ್ನು ನಾವು ಭಾವಿಸ್ಬೋದು ಅಥವಾ ನಮ್ಮ ಅನುಭವಕ್ಕೆ ತಂದ್ಕೋಬಹುದು. ಆದರೆ ಅದನ್ನು ಸತ್ಯ ಅಂತಾರೆ. ಕಣ್ಣಿಗೆ ಕಾಣದೆ ಮರೆಯಲ್ಲಿರುವುದನ್ನು ಸತ್ಯವೆಂದು ನಂಬುವುದಾದರೂ ಹೇಗೆ? ಈ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಯ ತಂತ್ರ ಬಹಳ ಆಶ್ಚರ್ಯಕರವಾದವು ಮತ್ತು ಸಹಜತೆಯು ಸ್ಪಷ್ಟವಿಲ್ಲದೆ ಮುಚ್ಚಿಹುದು ಎಂತಾರೆ ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು. ನೋಡಿ, ಒಂದು ಮಗುವಿಗೆ ನೀವು ಆನೆಯನ್ನು ಬಹಳ ಚೆನ್ನಾಗಿ ವಿವರಿಸ್ತೀರಿ. ದೊಡ್ಡ ಕಿವಿ, ಸಣ್ಣ ಕಣ್ಣು, ಸಣ್ಣ ಬಾಲ, ಬೃಹತ್ತಾದ ದೇಹ ಮತ್ತು ಕಾಲುಗಳು, ಒಂದು ದೊಡ್ಡ ಸೊಂಡಿಲು ಎಂದು ಎಷ್ಟು ಹೇಳಿದರೂ ಆ ರೂಪವನ್ನು ಆ ಮಗು ಕಲ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಬದಲಿಗೆ ಅದಕ್ಕೊಂದು ಆನೆಯನ್ನು ತೋರಿಸಿ, ಇದು ಆನೆ ಎಂದು ಹೇಳಿದರೆ ಮುಂದೆ ಅದಕ್ಕೆ ಆನೆ ಎಂಬ ಶಬ್ದ ಕಿವಿಗೆ ಬಿದ್ದರೆ ಸಾಕು, ನಿಜವಾದ ಆನೆಯ ರೂಪ ಅದರ ಮನಸ್ಸಿನಲ್ಲಿ ಬರುತ್ತದೆ ವಿನಃ ಬೇರೆ ಯಾವ ರೂಪವೂ ಅದರಲ್ಲಿ ಸುಳಿಲಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಯಾರು ಈ ಪರಮಾತ್ಮನನ್ನು ತೋರಿಸಿಲ್ಲ. ಹಾಗಿರಬೇಕಾದ್ರೆ ನಾವು ಯಾವುದನ್ನು ಪರಮಾತ್ಮ ಎಂದು ನಂಬುವುದು? ಹಾಗೆ ನಾವು ಕಾಣದೇ ಇರುವ, ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಒಂದು ವಸ್ತುವನ್ನು ಸತ್ಯವೆಂದು, ಕಣ್ಣಿಗೆ ಕಾಣುವ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ನೋಡುವ, ಅನುಭವಿಸುವ ಮತ್ತು ಒಡನಾಡುವ ವಸ್ತು, ವ್ಯಕ್ತಿ, ವಿಷಯಗಳನ್ನು ಸುಳ್ಳು ಅಥವಾ ಮಿಥ್ಯೆ ಎನ್ನುವುದು ಏನಿದು ತಂತ್ರ ಎಂತಾರೆ ಶ್ರೀ ಗುಂಡಪ್ಪನವರು. ನಮ್ಮ ಋಷಿಮುನಿಗಳು ಬಹಳ ಗಹನವಾದ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಜಗತ್ತಿನಲ್ಲಿ ಯಾರೂ ಕಾಣದ್ದನ್ನು ಬಹಳ ಹಿಂದೆಯೇ ಅನುಭವದಿಂದ ಕಂಡುಕೊಂಡಿದ್ದಾರೆ. ತೆಲುಗಿನಲ್ಲಿ ಒಬ್ಬ ನಮ್ಮ ಗುಂಡಪ್ಪನವರಂತೆ ಒಬ್ಬ ತತ್ವ ಪ್ರತಿಪಾದಕ ಕವಿ ವೇಮನ ಅಂತಕ್ಕಂಥದ್ದು ಇದ್ರು. ಸರಿಸುಮಾರು 16ನೇ ಶತಮಾನದ ಮಧ್ಯಭಾಗದಲ್ಲಿ ಜನಿಸಿದ ಈ ಕವಿ ನಮ್ಮ ಗುಂಡಪ್ಪನವರ ಕಗ್ಗಗಳ ರೂಪದಲ್ಲಿಯೇ ತತ್ವ ಪ್ರತಿಪಾದಕ ಕೃತಿ ವೇಮನ ಶತಕವನ್ನು ರಚಿಸಿದ್ದಾರೆ. ಅವರು ಬರೀತಾರೆ, ಇಂದುಗಲಡು ಅಂದು ಲೇಡನಿ ಸಂದೇಹಮು ಒಲದು ಚಕ್ರಿ ಎಂದೆಂದು ವೆದಕಿತೆ ಅದಂದೇ ಗಲಡು ಎಂದು. ಇಲ್ಲಿರುವ ಅಲ್ಲಿ ಇಲ್ಲ ಎಂಬ ಸಂದೇಹ ಬೇಡ. ಆ ಚಕ್ರಧಾರಿಯು ಎಲ್ಲೆಲ್ಲೂ ಹುಡುಕಿದರೂ ಅಲ್ಲಲ್ಲಿ ಕಾಣ್ತಾನೆ ಎಂತಾರೆ. ಆ ಪರಮಾತ್ಮನ ಸರ್ವವ್ಯಾಪಕತ್ವವನ್ನು ಪ್ರತಿಪಾದಿಸುವ ಸಾಹಿತ್ಯ ನಮ್ಮಲ್ಲಿ ಹೇರಳವಾಗಿವೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಎನ್ನುವ ಶಿವಶರಣರು, ಆ ಪರಮಾತ್ಮ ಎಲ್ಲ ಕಡೆಯೂ ಇರುವುದರಿಂದ ಈ ಬಾಳೆಹಣ್ಣನ್ನು ನಾ ತಿನ್ನಲಾಗಲಿಲ್ಲ ಎಂದು ತನ್ನ ಗುರುಗಳಿಗೆ ಹೇಳಿದ ನಮ್ಮ ಕನಕದಾಸರು ಎಲ್ಲರೂ ಆ ಕಾಣದ ದೈವದ ಸರ್ವ ವ್ಯಾಪಕತ್ವವನ್ನು ಪ್ರತಿಪಾದಿಸಿದ್ದಾರೆ. ಕಾಣದ್ದೆಲ್ಲ ಅಸತ್ಯವೆಂದು ಹೇಳುವುದು ತಪ್ಪು. ಪ್ರೀತಿ ಪ್ರೇಮಗಳು ಕಾಣದಿದ್ದರೂ ಅದರ ಅನುಭವ ನಮಗಾಗುವುದಿಲ್ವೇ? ಗಾಳಿ ಕಾಣದಿದ್ದರೂ ನಮ್ಮನ್ನೆಲ್ಲ ಜೀವಂತವಾಗಿರಿಸಿಲ್ವೇ? ನಮಗೆ ವಿದ್ಯುತ್ ಕಣ್ಣಿಗೆ ಕಾಣದಿದ್ದರೂ ಬೆಳಕು ಬರೋದಿಲ್ವೇ? ಕಾಣುವುದಿಲ್ವಲ್ಲ ಎಂದು ಪರೀಕ್ಷಿಸಲು ಒಮ್ಮೆ ಕೈ ಇಟ್ಟು ನೋಡಿ, ಅಷ್ಟೇ, ನಮ್ಮನ್ನೇ ಅದು ಬಲಿ ತೆಗೆದುಕೊಂಡು ಬಿಡುತ್ತದೆ. ಹಾಗೆ ನಾವು ನಮಗೆ ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ, ಕಾಣದ್ದೆಲ್ಲ ಸುಳ್ಳು, ಅಸತ್ಯವೆಂದು ಹೇಳಲಾಗುವುದಿಲ್ಲ. ಇದ್ದರೂ ಕಾಣದೇ ಅದರ ಸತ್ಯವೆನಿಸಿಕೊಳ್ಳುವ, ಈಗ ಕಂಡರೂ ಬದಲಾಗುತ್ತಾ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ, ಅಸತ್ಯವೆನಿಸಿಕೊಳ್ಳುವ ಈ ಪರಮಾತ್ಮನ ಜಗತ್ ಸಂಬಂಧವನ್ನೇ ಗುಂಡಪ್ಪನವರು ಅಚ್ಚರಿಯ ತಂತ್ರ ಅಂತ ಕರೆದಿದ್ದಾರೆ. ಕಾಣದ ದೇವರು ಮತ್ತು ಕಾಣುವ ಈ ಜಗತ್ತು, ಇವುಗಳ ಬಾಂಧವ್ಯವೇ ಈ ಜಗದ್ವ್ಯಾಪಾರ. ಆದರೆ ಒಂದು ಶಕ್ತಿ ಕಣ್ಣಿಗೆ ಕಾಣದಿದ್ದರೂ ತನ್ನ ಪ್ರಭಾವ ಮತ್ತು ಪ್ರತಾಪವನ್ನು ಎಲ್ಲ ಕಡೆಯೂ ಬೀರುತ್ತಿರುವ ಅತ್ಯುತ್ತಮ ಶಕ್ತಿ, ಪರಮ ಪೌರುಷವನ್ನು ಪಡೆದಿರುವ, ಪರಮ ಪುರುಷನೆಂದು ಕರೆಯಲ್ಪಡುವ
ಆ ಶಕ್ತಿಯೇ ಎಲ್ಲವೂ ಆಗಿರುವಾಗ ನಾವು ಅದನ್ನು ನಂಬದೆ ಬೇರೆ ಗತ್ಯಂತರವೇ ಇಲ್ಲ. ನಂಬದೆ ಸತ್ಯ ಮಿಥ್ಯಗಳ ದ್ವಂದ್ವಗಳಲ್ಲಿ ತೊಳಲಾಡುವುದಕ್ಕಿಂತ ನಂಬಿ ನೆಮ್ಮದಿಯಿಂದ ಇರಬಹುದಲ್ವೇ? ನಮ್ಮ ಭಾರತೀಯ ಸಿದ್ಧಾಂತಗಳಲ್ಲಿ ಪ್ರತಿಪಾದಿಸಲ್ಪಟ್ಟಂತೆ ಎಲ್ಲವೂ ಆ ಪರಮಾತ್ಮನೇ ಆದ ಮೇಲೆ ನಾನು ನೀವು ಅವನು ಅವಳು ಇದು ಅದು ಎಲ್ಲವೂ ಆ ಪರಮಾತ್ಮ ಶಕ್ತಿಯ ಸ್ವರೂಪವೇ ಎಂದ ಮೇಲೆ ಎಲ್ಲವನ್ನು ಪ್ರೀತಿ ಪ್ರೇಮ ವಿಶ್ವಾಸದಿಂದ ಕಂಡು ಒಂದು ಸೌಹಾರ್ದಯುತವಾದ ಬಾಳು ನಡೆಸಲು ಸಾಧ್ಯವಿಲ್ಲವೇ? ಇಂತಹ ಭಾವಗಳನ್ನೇ ಮನದಲ್ಲಿ ಉಳಿಸಿಕೊಂಡು ಬೆಳೆಸಿಕೊಂಡು ಆನಂದವಾಗಿ ಮುಂದಿನ ಕಗ್ಗವನ್ನ ನಾಳೆ ನೋಡೋಣ. ನಮಸ್ಕಾರ.